about submitting your own thing, and then you're able to. अकस्मत संबंध प्रत्येक इंटरनेट भाव ओडाड़ता है प्रत्येक मत इन चेनाल अंत गमन को नोड़ शुरू आरंभद वर्ष संबंध जो नोड़ाट नानी बेखन अच्छे गमन को नोड़ी मत निधान स्वल्प नोड़क बंदे ना मत ನಾನು ಸಂಪದಕ್ಕೆ ಬರೀಲಿಕ್ಕೆ ಶುರು ಮಾಡಿದ್ದು ಯಾಕೆ ಅನ್ನೋದನ್ನು ನಿಮಗೆ ಹೇಳಬೇಕಾಗ್ತದೆ. ನಾನೇನು ನನ್ನ ದೊಡ್ಡ ಲೇಖಕ ಅಂತ ಹೇಳಿ ನಾನು ಅಂದ್ಕೊಂಡಿಲ್ಲ. ಒಂದು 12 ಪುಸ್ತಕ ಬರೆದಿದೆ, ಈ ವರ್ಷ ಒಂದು 3 ಪುಸ್ತಕಗಳು 2 ಪಬ್ಲಿಷ್ ಆಗಿದೆ, ಇನ್ನೊಂದು ಆಗುವುದರಲ್ಲಿದೆ. ಆದರೆ ಬರವಣಿಗೆಯಲ್ಲಿ ತುಂಬ ಕೃಷಿ ಮಾಡಿದ್ದೆ ನಾನು, ಮತ್ತು ಬರೆಯುವವರಿಗೆ ಸುಮಾರು 10 ವರ್ಷ ನಾನು ಮತ್ತು ಶಿವರಾಮ್ ಪಡೆದೂರು ಅಂತ ಇದ್ದಾರೆ, ಒಂದು ಕೃಷಿ ಮಾಧ್ಯಮ ಕೇಂದ್ರ ಅಂತಿದೆ. ಮುಖ್ಯವಾಗಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬಗ್ಗೆ ಲೇಖನಗಳನ್ನು ಬರೆಯುವುದು ಹೇಗೆ ಎನ್ನುವುದರ ಬಗ್ಗೆ ನಾವು 3 ದಿನಗಳ ಕಾರ್ಯಕ್ರಮ 10 ವರ್ಷ ನಡೆಸಿದ್ದೇವೆ. ಅದು 3 ದಿನ ಕಾರ್ಯಕ್ರಮ ಆದರೂ ಅಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಸೆಷನ್ಗಳೇ ಇರ್ತದೆ. ಹಾಗೆ ಅದು ನಿಜವಾಗಿ ನೋಡಿದ್ರೆ ಒಂದು ವಾರದ ಕಾರ್ಯಕ್ರಮ, ಅದು ನಾಟಕವಾಗಿ 3 ದಿವಸದಲ್ಲಿ ಮಾಡ್ತೇವೆ. ಅಂಥದ್ದು 10 ಬ್ಯಾಚ್ಗೆ ಟ್ರೈನಿಂಗ್ ನಡೆಸಿದ್ದೇವೆ. ಈಗ ಈ ವರ್ಷ ನಡೆಸಿದಲ್ಲಿ ಒಂದು ಬ್ರೇಕ್ ಕೊಟ್ಟಿದ್ದೇವೆ, ನೋಡೋಣ. ಯಾಕಂದ್ರೆ ಇಲ್ಲಿವರೆಗೆ ಆ ಕೋರ್ಸ್ಗೆ ಅಟೆಂಡ್ ಆಗಿ ಕಂಪ್ಲೀಟ್ ಮಾಡಿದವರು ಒಂದು 100 ಜನ ಇದ್ದಾರೆ. ಅದರಲ್ಲಿ ಒಂದು 50 ಜನ ಬರೀತಾ ಇಲ್ಲ, ಅಂದರೆ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿದ್ರು. ಒಂದು 1 ವರ್ಷದ ಕೋರ್ಸ್ ಅದು, ಪ್ರತಿ ತಿಂಗಳು 4 ಬರಹಗಳನ್ನು ಬರೆದುಕೊಳ್ಬೇಕಿತ್ತು. ಬರೀಲಿಕ್ಕೆ ನಿಲ್ಲಿಸಿದವರನ್ನ ಏನಾದರೂ ಪುನಃ ಟ್ರ್ಯಾಕಿಗೆ ತರಲಿಕ್ಕೆ ಆಗ್ತದ, ಅವ್ರು ಪುನಃ ಬರೆಯುವ ಹಾಗೆ ಮಾಡ್ಲಿಕ್ಕೆ ಆಗ್ತದ, ಅವರ ಬರವಣಿಗೆಯನ್ನು ಸುಧಾರಿಸಲಿಕ್ಕೆ ಉಳಿದವರಿಗೂ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆಗ್ತದೆ, ನೋಡೋಣ ಅಂತ ಹಾಗೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನನಗೆ ಅನಿಸುತ್ತೆ ಇಲ್ಲಿ ಸ್ವಲ್ಪ ಬರೆಯುವವರಿಗೆ ಒಂದು ಗೊತ್ತಾಗಲಿ, ಅವರಿಗೆ ವಿಷಯಗಳ ಬಗ್ಗೆ ಹೇಗೆ ನಾವು ಬರೀಬಹುದು ಅಂತ ಹೇಳಿ. ಯಾಕಂದ್ರೆ ನನಗೆ ಅನಿಸಿದ್ದು ಯಾರು ವೈಯಕ್ತಿಕವಾಗಿ ತಗೊಳ್ಬೇಕಾಗಿಲ್ಲ ನನ್ನ ಮಾತುಗಳನ್ನು, ಯಾರೋ ಒಂದು ಬರೀರಿ ಅಂತೇಳಿ ಅವಕಾಶ ಕೊಡ್ತಾ ಇದ್ದಾರೆ. ಇವತ್ತು ಯಾವುದೇ ನಾವು ಕನ್ನಡದ ದಿನಪತ್ರಿಕೆಗೆ ಕಳಿಸಿದ್ರೆ ಅಥವಾ ಪಾಕ್ಷಿಕಕ್ಕೆ ಅಥವಾ ಮಾಸಪತ್ರಿಕೆಗೆ ಕಳಿಸಿದ್ರೆ ನಮ್ಮ ಬರಹ ಅಲ್ಲಿ ಸ್ವೀಕೃತವಾಗಿ ಅದು ಪ್ರಕಟ ಆಗುವಂಥದ್ದು ಚಾನ್ಸ್ ಸಂಭವ ಬಹಳ ಕಡಿಮೆ. ನನ್ನದೇ ಅನುಭವಗಳನ್ನು ಹೇಳ್ತೇನೆ, ಬಹಳ ಕಡಿಮೆ ಇದೆ. ಅದು ಯಾವುದ್ಯಾವುದೋ ಕಾರಣಕ್ಕಾಗಿ ಅಲ್ಲಿ ಪ್ರಕಟ ಆಗುವುದಿಲ್ಲ, ಮತ್ತು ನಮಗೆ ತುಂಬ ಕಹಿ ಅನುಭವ ಆಗುವಂಥ ಸಂಭವ ಕೂಡ ಇದೆ. ಹಾಗಿರುವಾಗ ನಾನೊಂದು ಲೇಖನ ಬರೆದಿರ್ತೇನೆ, ನನ್ನ ಮಟ್ಟಿಗೆ ಅದನ್ನು ಭಾಳ ಕಷ್ಟಪಟ್ಟು ಭಾಳ ಚಂದ ಮಾಡಿ ಬರೆದಿರ್ತೇನೆ. ಅದನ್ನು ನಾನಿಲ್ಲಿ ಒಂದು ರೀತಿಯಲ್ಲಿ ಯಾವ ಮುಲಾಜಿಲ್ಲದೆ ನಾನು ನೇರವಾಗಿ ನಾನು ಪಬ್ಲಿಷ್ ಮಾಡಿಬಿಡುವ ಇಂಥ ಒಂದು ಅವಕಾಶ ಇರುವಾಗ ಅದನ್ನು ಕೆಲವರು ಈಗ ಹೇಗೆ ಉಪಯೋಗಿಸ್ತಿದ್ದಾರೆ, ಅದರಿಂದ ಇನ್ನೂ ಚೆನ್ನಾಗಿ ಉಪಯೋಗಿಸ್ಬೋದಿತ್ತು ಅಂತ ನನಗೆ ಅನಿಸಿತ್ತು. ಅದಕ್ಕೋಸ್ಕರ ಹೇಗೆ ಬರೀಬಹುದು ವಿಷಯಗಳ ಬಗ್ಗೆ, ಯಾವ ರೀತಿ ವಿಷಯ ಮಂಡನೆ ಮಾಡಬಹುದು ಅಂತೇಳಿ ತೋರಿಸೋಣ ಅಂತೇಳಿ ಸ್ಯಾಂಪಲ್ ಆಗಿ ಕೆಲವು ಲೇಖನಗಳನ್ನು ಹಾಕ್ಲಿಕ್ಕೆ ನಾನು ಹೊರಟೆ. ಇಲ್ಲಿ ಬರೆದಂತಹ ನಾನು ಇಲ್ಲಿವರೆಗೆ ಸುಮಾರು 22 ಲೇಖನಗಳನ್ನು ಪಬ್ಲಿಷ್ ಮಾಡಿರ್ಬೋದು ಸಂಪದದಲ್ಲಿ. ಅದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಇನ್ನೊಂದೆರಡು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಬಹುಪಾಲು ಬರಹಗಳು ಮುಂಚೆ ಬರೆದದ್ದನ್ನು ನಾನು ಇನ್ನೂ ಅಡಕ ಮಾಡಿ ಅಲ್ಲಿ ಹಾಕಿದ್ದೇನೆ, ಮತ್ತು ಕೆಲವೆಲ್ಲ ಆಯಾ ಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಬಂದಂಥ ಕೆಲವು ಬರಹಗಳು. ನನಗೆ ಅನಿಸಿದ್ದು ಏನಂತ ಹೇಳಿದರೆ, ಸಂಪದದಲ್ಲಿ ಬರುವಂಥ ಲೇಖನಗಳ ಗುಣಮಟ್ಟವನ್ನು ಹೆಚ್ಚಿಸುವ ಜವಾಬ್ದಾರಿ ಸಂಪದದಲ್ಲಿ ಸಕ್ರಿಯರಾಗಿರುವ ಎಲ್ಲರಿಗೂ ಇದೆ. ಹೇಗೆ ಅಂತ ಹೇಳಿದರೆ, ಒಂದು ನಾನು ಈಗ ಅಲ್ಲಿ ಏನಾದರೂ ಪಬ್ಲಿಷ್ ಮಾಡುವಾಗ ನಾನು ತುಂಬ ಕಾಳಜಿಯಿಂದ ಪಬ್ಲಿಷ್ ಮಾಡಬೇಕು. ನನಗೆ ಎಷ್ಟು ಚೆನ್ನಾಗಿ ಆ ಲೇಖನವನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಮಾಡಿದ ನಂತರ ಹಾಕಬೇಕು. ನನಗೆ ಕೆಲವು ಲೇಖನಗಳನ್ನು ನೋಡುವಾಗ ಅನ್ನಿಸ್ತದೆ ಹಾಗೆ ಆಗ್ತಾ ಇಲ್ಲ ಅಂತೇಳಿ, ಇದು ಎಲ್ಲರಿಗೂ ಸಂಪದಿಗರಿಗೆ ಮಾತು ಹೋಗಿ. ಯಾಕಂದರೆ ಅಲ್ಲಿರುವ ಒಂದು ಸ್ಕ್ವೇರ್ ಇಂಚ್ ಜಾಗ ಕೂಡ ಏಟ್ ಕಾಸ್ಟ್. ಎರಡನೇದಾಗಿ ನಾವು ಅಲ್ಲಿ ಒಂದು ಮಾಡೆಲ್ ಸೆಟ್ ಮಾಡ್ತಾ ಇದ್ದೇವೆ ಹೇಗೆ ಬರೀಬಹುದು ಅಂತ. ಅದು ಬಿಟ್ಟು ಏನೋ ನನಗೆ ಅನಿಸಿದೆ, ಅದನ್ನು ನೇರ ಬರಲು ಹಾಕಿ ಬಿಡೋದು, ಓದ್ಕೊಳ್ಳೋರು ಓದ್ಕೊಳ್ರಿ, ಕಾಮೆಂಟ್ ಹಾಕೋರು ಹಾಕ್ಕೊಳ್ರಿ ಅಂತ ಭಾವನೆ ಯಾರಿಗೂ ಇಲ್ಲದಾಗಿ ಅದು ಬಹಳ ಆದರ್ಶವಾದ ಪರಿಸ್ಥಿತಿ. ಆದರೂ ಹೆಚ್ಚೆಚ್ಚು ಜನಕ್ಕೆ ಅದೊಂದು ಅಭಿಪ್ರಾಯ ಬರುವ ಹಾಗೆ ಮಾಡುವಂಥ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ ಅಂತ ಹೇಳಿ ಅನ್ನಿಸ್ತದೆ. ಎರಡನೇದಾಗಿ, ಬೇರೆಯವರು ಏನಾದರೂ ಟ್ರ್ಯಾಕ್ ತೊಟ್ಟಿದ್ದಾಗ ಅಥವಾ ಅವರು ಬೇರೆ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಇದ್ದಾಗ ನಾವು ಅವರಿಗೆ ಕೊಡುವ ಪ್ರತಿಕ್ರಿಯೆಗಳ ಬಗ್ಗೆ ಕೂಡ ನಾವು ತುಂಬ ಎಚ್ಚರ ಇರಬೇಕು ಅಂತ ನನಗೆ ಅನ್ನಿಸ್ತದೆ. ನೀವು ಗಮನಿಸಿರ್ಬೋದು ನಾನು ಅಲ್ಲಿ ಪ್ರತಿಕ್ರಿಯೆ ಹಾಕುವಂಥದ್ದು ಬಹಳ ಬಹಳ ಅಪರೂಪ, ಬಹಳ ಬಹಳ ಅಪರೂಪ. ಯಾಕೆಂದರೆ ಮುಂದೆ ಯಾರನ್ನು ಈಗ ಅಲ್ಲಿ ಏನೋ ಪಬ್ಲಿಷ್ ಮಾಡಿರ್ತಾರೆ, ನಾನು ಅವರ ಚರಿತ್ರೆಯಿಂದ ಅಧ್ಯಯನ ಮಾಡಿಲ್ಲ, ಅವರ ಸಂಪದದಲ್ಲಿ ಇಲ್ಲಿವರೆಗೆ ಎಷ್ಟು ಲೇಖನ ಬರೆದಿದ್ದಾರೆ, ಎಷ್ಟು ರೆಗ್ಯುಲರ್ ಆಗಿ ಅಂದರೆ ಅವರು ಸಮಯ ಬಿಟ್ಟುಕೊಂಡು ಹೇಗೆ ಬರಿತಾ ಇದ್ದಾರೆ, 3 ತಿಂಗಳಿಗೊಮ್ಮೆ ಬರಿತಾ ಇದ್ದಾರೆ, ತಿಂಗಳಿಗೊಮ್ಮೆ ಬರಿತಾ ಇದ್ದಾರೆ, ವಾರಕ್ಕೊಮ್ಮೆ ಬರಿತಾ ಇದ್ದಾರೆ, ಅಥವಾ ಅವರ
ಅದನ್ನೆಲ್ಲ ನಾನು ಅಧ್ಯಯನ ಮಾಡಿದ್ದೇನೆ, ಚರಿತ್ರೆ ನನಗೆ ಗೊತ್ತಿಲ್ಲ. ಆಗಿರುವಾಗ ನಾನು ಏಕಾಏಕಿ ಒಂದು ನಾನು ಸ್ವಲ್ಪ ನೇರವಾಗಿ ಮಾತಾಡಿದ್ದೇನೆ, ನೇರ ಒಂದು ಪ್ರತಿಕ್ರಿಯೆ ಹಾಕಿಬಿಟ್ಟು ಅವನಿಗೆ ಒಂದು ಬರೆಯುವ ಉತ್ಸಾಹ ಅವರು ಕಡಿಮೆ ಆಗಬಾರ್ದು ಅನ್ನುವಂಥ ಒಂದು ಕಾಳಜಿ ನನಗಿದೆ. ಅದಕ್ಕೋಸ್ಕರ ನಾನು ಅಚ್ಚಾಗಿ ಸೇರಿದ್ದೇನೆ. ಇಲ್ಲಿದ್ರೆ ಅಲ್ಲಿ ಕೆಲವು ಬರುವಂಥ ಲೇಖನಗಳು, ಕೆಲವು ಬರುವಂಥ ಕಾಮೆಂಟ್ಗಳು ನೋಡಿದರೆ ಇದನ್ನು ಬೇರೆ ಥರದಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇರಲಿಲ್ವಾ ಅಂತ ಅನ್ನಿಸ್ತದೆ. ಖಂಡಿತವಾಗಿ ಸಾಧ್ಯ ಇದೆ. ಅಂದರೆ ಯಾರು ಬರೆದು ಒಂದು ಲೇಖನ ಹಾಕಿದ್ದಾರೆ ಅವರ ಮುಂದಿನ ಲೇಖನ ಇನ್ನೂ ಚೆನ್ನಾಗಿ ಆಗುವಾಗ ನಾವು ಮಾಡಬೇಕಾಗಿದೆ. ಯಾಕಂದರೆ ಇಲ್ಲಿಗೆ ನಾವು ಲೆಕ್ಕಕ್ಕೆ ಇಷ್ಟು ಪುಟಗಳಿದೆ ಅಂತ ಹೇಳಿದ್ರು, ಅದರಲ್ಲಿ ಈಗ ಕಾಳ ಎಷ್ಟು ಜೋಳ ಎಷ್ಟು ಅಂತ ನಾನು ನೋಡಿದರೆ ಎಷ್ಟು ನಿಲ್ತದೆ, ಎಷ್ಟು ನಿಲ್ತದೆ. ಯಾಕಂದರೆ ಇವತ್ತು ಪುಸ್ತಕಗಳೇ ನೋಡ್ತಾ ಇದ್ದೇವೆ ನಾವು, ಪ್ರಜಾವಾಣಿಯೋ ಅದು ವಿಜಯ ಕರ್ನಾಟಕವೋ ಅಲ್ಲಿ ಸಾಧಾರಣ ಸ್ವೀಕಾರ ಬಂದ ಪುಸ್ತಕಗಳು ನೋಡಿದರೆ ಒಂದಷ್ಟು ಇರ್ತದೆ. ಪ್ರತಿ ವಾರ ನಾನು ಭಾಳ ಮನಸ್ಸು ಕೊಟ್ಟು ನೋಡ್ತೇನೆ ನಾನು. ಅದರಲ್ಲಿ ನಮಗೆ ದುಡ್ಡು ಕೊಟ್ಟು ಖರೀದಿ ಮಾಡುವಂತ ಅನ್ನಿಸುವಂಥ ಪುಸ್ತಕಗಳು, ಅಂದರೆ ಆ ಟೈಟ್ಲು ಮತ್ತು ಅಲ್ಲಿ ಕೊಟ್ಟಂಥ ಕೆಲವು ವಿವರಗಳು, ಶಿರೋನಾಮೆ ಮತ್ತು ವಿವರಗಳನ್ನು ನೋಡಿ, 20ರಲ್ಲಿ ಒಂದು ಪುಸ್ತಕವೂ ಇರೋದಿಲ್ಲ. ಇಲ್ಲಿಯ ಬರವಣಿಗೆಯು ಹಾಗೆ ಆಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಒಂದು ಎರಡು ಮಾತುಗಳು. ನೀವೆಲ್ಲ ತುಂಬ ಬರೆದವರೇ, ನನಗೆ ಹೊಸದಾಗಿ ಏನು ಹೇಳಲಿಕ್ಕಿಲ್ಲ, ನಿಮಗೆ ಗೊತ್ತಿರೋದನ್ನು ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೇನೆ. ಈಗ ನಾನು ಸಂಪತ್ನಲ್ಲಿ ಬರೆದಂಥ ಲೇಖನಗಳನ್ನು ಸುಮಾರಾಗಿ ಒಂದು ಇಲ್ಲಿ ಪಟ್ಟಿ ಮಾಡಿಕೊಂಡೆ. ಈಗ ಯಾಕೆ ಬರೆದದ್ದು, ನಾನು ಯಾವುದೇ ಲೇಖನ ಅಲ್ಲಿ ಹಾಕುವುದಕ್ಕಿಂತ ಮುಂಚೆ ಅಂದರೆ ನಾನು ಅಳವಡಿಸಿಕೊಂಡ ಸೂತ್ರಗಳಿಂದ ನನಗಂತೂ ಪ್ರಯೋಜನ ಆಗಿದೆ, ಬೇರೆಯವರಿಗೂ ಪ್ರಯೋಜನ ಆಗಿದೆ. ಅದಿತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇದು ನಂದು ಒಂದು ಲೇಖನ ಬರಬೇಕು ಅಂತ ನಾನು ಯಾವುದನ್ನು ಹಾಕಿಲ್ಲ. ಎರಡನೇದಾಗಿ ವಾರ ವಾರ ಒಂದು ಹಾಕಬೇಕು ಅಂತ ಅಂತ ಒಂದು ಯಾವುದೋ ಒಂದು ನಿಯಮವನ್ನು ನಾನು ಇಟ್ಕೊಳ್ಳಿಲ್ಲ. ಆಗ ಏನಾಗ್ತದೆ ಅಂದರೆ ಹಾಕಬೇಕು ಅನ್ನುವ ಕರ್ಮಕ್ಕಾಗಿ ಅಂತ ನಾವು ಹೇಳ್ತೇವೆ, ಆ ಒಂದು ಒತ್ತಾಡಕ್ಕಾಗಿ ಅಥವಾ ಒತ್ತಾಯಕ್ಕಾಗಿ ಏನೋ ಬಂದು ಹಾಕಿಬಿಡ್ತೇವೆ. ಹಾಗೆ ಆಗಬಾರ್ದು. ಅಲ್ಲಿ ಬಂದು ಇದ್ದದ್ದು ಅದನ್ನು ಓದಿ ಭಾಳಷ್ಟು ಜನರಿಗೆ ಒಂದು ಅನುಭವ ಆಗಬೇಕು, ಪ್ರಯೋಜನ ಆಗಬೇಕು ಹಾಗೆ ಅಂತೇಳಿ. ಈ ಉದಾಹರಣೆಗೆ ಸಹಿ ಮಾಡುವ ಮುನ್ನ ಅನ್ನುವಂಥ ನನ್ನ ಒಂದು ಲೇಖನವನ್ನು ನೀವು ನೋಡಿದರೆ ಅದರಿಂದ ಖಂಡಿತವಾಗಿ ಭಾಳಷ್ಟು ಜನರಿಗೆ ಪ್ರಯೋಜನ ಆಗಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ನಿತ್ಯ ಜೀವನದಲ್ಲಿ ಕಾನೂನು ಅನ್ನೋ ಒಂದು ಪುಸ್ತಕವನ್ನು ನಾನು ಪರಿಚಯ ಮಾಡಿದೆ ಇತ್ತೀಚೆಗೆ. ಆ ಪುಸ್ತಕ ಎಸ್ ಆರ್ ಗೌತಮ್ ಅಂತ ಮೈಸೂರಿನ ವಕೀಲರು ಬರೆದಿರುವಂಥದ್ದು. ಅದು ಬಹುಶಃ 8-9 ಮುದ್ರಣಗಳನ್ನು ಕಂಡಿದೆ. ಒಂದು ಸಂಪುಟ ಅದು 3 10 ಮರುಮುದ್ರಣಗಳನ್ನು ಕಂಡಿದೆ. ಆದರೆ ಆಶ್ಚರ್ಯ ಅಂದರೆ ಅದನ್ನು ಬಹಳ ಜನಕ್ಕೆ ಅದು ಗೊತ್ತೇ ಇಲ್ಲ ಅಂತ ಒಂದು ಪುಸ್ತಕ ಇದೆ ಅಂತ. ಆ ಪುಸ್ತಕ 2-3 ಕಾರಣಕ್ಕಾಗಿ ಒಂದು ಕಾನೂನನ್ನು, ಕಾನೂನು ಅಂದರೆ ಒಂದು ಡ್ರೈ ಸಬ್ಜೆಕ್ಟ್, ಒಂದು ಒಣ ವಿಷಯ ಅಂತ ನಾವು ಅಂದುಕೊಳ್ತೇವೆ. ಅದನ್ನು ಕೂಡ ಒಂದು ಬಹಳ ರಂಜಿತವಾಗಿ ರೋಚಕವಾಗಿ ಹೇಗೆ ಹೇಳ್ಬೋದು ಮತ್ತು ಕತೆ ಹೇಳಿದ ರೀತಿಯಲ್ಲಿ ಹೇಳ್ಬೋದು ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅಂಥ ಒಂದು ಪುಸ್ತಕ ಇದೆ ಅಂತ ಒಂದು ಬಹಳ ಜನಕ್ಕೆ ಗೊತ್ತಾಗಲಿ, ಕಾನೂನಿನ ಎಷ್ಟೋ ವಿಷಯಗಳು ಅವರಿಗೆ ಗೊತ್ತಾಗಲಿ. ಹೀಗೆ ಉದಾಹರಣೆಗೆ ಸಣ್ಣ ವಿಷಯ, ನನ್ನ ಹೆಸರು ಬದಲಾಯಿಸಬೇಕಾಗಿದೆ. ಹೇಗೆ ಬದಲಾಯಿಸೋದು? ವಕೀಲರ ಹತ್ರ ಹೋದರೆ ಬಹುಶಃ 1,000 ಫೀಸ್ ಕಿತ್ಕೊಳ್ತಾರೆ. ಇಲ್ಲಿ ಒಂದು ಸಂಪುಟಕ್ಕೆ 80 ವಿಷಯ ಇರುವಂಥ ಪುಸ್ತಕವನ್ನು 80 ಕೊಟ್ಟು ಖರೀದಿ ಮಾಡಿದರೆ ಅಲ್ಲಿ ಎಲ್ಲವೂ ಇದೆ. ವಿಲ್ ಬರೆಯುವಂಥದ್ದು ಹೇಗೆ, ಗೊತ್ತು ಪತ್ರ ಹೇಗೆ, ಒಂದು ಮಾದರಿಯನ್ನೇ ಕೊಟ್ಟಿದ್ದಾರೆ ಅವರು ಹೀಗೆ ಬರೀಬಹುದು ಅಂತೇಳಿ. ಅಷ್ಟು ಒಂದು ಒಳ್ಳೆಯ ಪುಸ್ತಕ. ಅದರ ಬಗ್ಗೆ ಹೆಚ್ಚು ಜನರಿಗೆ ಗೊತ್ತಾಗಲಿಕ್ಕೆ ಈ ಸಂಪದ ಅನ್ನುವಂಥ ಒಂದು ವೇದಿಕೆಯನ್ನು ಉಪಯೋಗಿಸಿಕೊಳ್ಬೋದು ಅನ್ನೋ ಒಂದು ಕಾಳಜಿಯಿಂದ ನಾನು ತಗೊಂಡು ಬರದೆ ಸಹಿ ಮಾಡುವ ಮುನ್ನ ಕೂಡ ಹಾಗೆ ನಾನು ಒಂದು ಬ್ಯಾಂಕ್ನಲ್ಲಿದ್ದೇನೆ 37 ಅಲ್ಲಿ ಸುಮಾರು ಅನುಭವಗಳನ್ನು ಕಂಡಿದ್ದೀನಿ. ಉದಾಹರಣೆಗೆ ನಾವು ಗ್ಯಾರಂಟಿ ಅಂತ ಹೇಳಿ ಬ್ಯಾಂಕ್ನಲ್ಲಿ ಹಾಕ್ತೇವೆ. ಗ್ಯಾರಂಟಿ ಹಾಕುವ 100ರಲ್ಲಿ 95 ಜನಕ್ಕೆ ಅದು ಏನಂತಲೇ ಗೊತ್ತಿಲ್ಲ. ಅವರಿಗೆ ನಿನ್ನ ಪದ್ಧತಿ ಏನು, ನಿನ್ನ ಜವಾಬ್ದಾರಿ ಏನು ಅಂತ ಅವರಿಗೆ ಗೊತ್ತಾದರೆ ಅವರು ಬಹುಶಃ ಜನ್ಮದಲ್ಲಿ ಗ್ಯಾರಂಟಿ ಹಾಕಬೇಕು. ಸಾಲ ತೆಗೆದುಕೊಂಡವನು ಅವನಿಗೆ ಸಾಲವನ್ನು ವಾಪಸ್ ಮಾಡುವಂಥ ತಾಕತ್ತಿದೆ, ಆದರೂ ಅವನು ಸಾಲ ಮರುಪಾವತಿ ಮಾಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಅವನನ್ನು ಬಿಟ್ಟುಬಿಟ್ಟು ಗ್ಯಾರಂಟಿದಾರನ ಮೇಲೆ ಬ್ಯಾಂಕ್ ಸಾಲ ವಸೂಲಾತಿಗೆ ಹೊರಟು ಸಾಲವನ್ನು ಅವನಿಂದಲೇ ವಸೂಲಿ ಮಾಡಿಕೊಳ್ಳಬಹುದು. ಯಾಕಂತ ಹೇಳಿದರೆ ಸಾಲ ತೆಗೆದುಕೊಂಡವನು ಭದ್ರತೆಯಾಗಿ ಕೊಟ್ಟಿರುವಂಥದ್ದು ಮನೆ, ಇವರು ಕೊಟ್ಟಿರುವ ಭದ್ರತೆಯಾಗಿ ಕೊಟ್ಟಿರುವಂಥದ್ದು ಒಂದು ವಾಹನ ಅಂತೇಳಿ. ಆದರೆ ವಾಹನವನ್ನು ಸೀಲ್ ಮಾಡಿ ಮಾರಾಟ ಮಾಡಿ ಹಣ ಮಾಡಿ ತಗೊಳ್ಳುವಂಥದ್ದು ಸುಲಭ. ಇಂಥ ವಿಷಯಗಳು ಗೊತ್ತೇ ಇಲ್ಲ ಬಹಳ ಜನ. ಅಂಥದ್ದೆಲ್ಲ ಗೊತ್ತಾಗಲಿ ಅಂತೇಳಿ ಅಂತ ಕೆಲವು ಉದಾಹರಣೆಗಳನ್ನು ಇಟ್ಟುಕೊಂಡು ಆಯ್ತಾ ಕೆಲವು ಪ್ರಕರಣಗಳನ್ನು ನಾನು ಅಲ್ಲಿ ಹಾಕಿದ್ದೆ. ಈ ಕೆಲವು ಸಮಾರಂಭಗಳಲ್ಲಿ ನೋಡ್ರಿ ಎಲ್ಲರೂ ಒಂದು ಮೆಮೊರಾಂಡಮ್ ಕೊಡೋಣ ಅಂತೇಳಿ ಸೈನ್ ತಗೊಂಡು ಬಿಡ್ತಾರೆ.